ಅರಣ್ಯ ಸಂಪತ್ತಿಗೆ ಬೆಂಕಿ ಇಡಲು ಸಾಕಷ್ಟು ಮಾಫಿಯಾದ ಕೈವಾಡ ಇದೆ. ಅದರಲ್ಲಿ ಅಕ್ರಮ ಗೋಸಾಗಾಣಿಕೆ ಮಾಫಿಯಾದ ಕೈವಾಡವೂ ಇದೆ. ಅದು ಹೇಗೆ ಅನ್ನೋದನ್ನ ಹೇಳ್ತೀನಿ ಬನ್ನಿ. ಬೆಂಕಿ ಹಿಂದೆ ಮಾಫಿಯಾ ಕೈವಾಡ. ಎಸ್, ಇಂಥ ಒಂದು ಭಯಾನಕ ಅನುಮಾನ ಸ್ಥಳೀಯರನ್ನ ಕಾಡ್ತಿದೆ. ಯಾಕಂದ್ರೆ ಬಂಡೀಪುರದಲ್ಲಿ ಬೆಂಕಿ ಬಿದ್ದಿರೋ ಗುಂಡ್ರೆ ಕಲ್ಕೆರೆ ಅರಣ್ಯ ಪ್ರದೇಶ ಕೇರಳ ಗಡಿ ಭಾಗದಲ್ಲಿ ಇದೆ. ಕೇರಳ ಭಾಗದವರು ಬಂದು ಇಲ್ಲಿ ಬೆಂಕಿ ಹಚ್ಚಿದ್ದಾರೆ ಅನ್ನೋ ಅನುಮಾನ ಅರಣ್ಯ ಅಧಿಕಾರಿಗಳಿಗೂ ಇದೆ. ಕಲ್ಕೆರೆ ಮತ್ತು ಬೇಗೂರಲ್ಲಿ ಈಗೇನು ಈ ಫಾರೆಸ್ಟ್ ಫೈರ್ ಒಂದು ವಾರದಿಂದ ಇದಾಗಿದೆ ನಮಗೆ, ಇದಾಗಿದ್ದು ಅಷ್ಟೇ. ನಮ್ಮಲ್ಲಿ ಸ್ಟಾಫ್ಗಳು ಅಲ್ಲಲ್ಲೇ ಇದ್ದೀವಿ, ನಾವು ಎಲ್ಲ ವಾಚ್ ಬೌಂಡ್ರಿ ಗಿಂಡ್ರಿ ಎಲ್ಲ ವಾಚ್ ಮಾಡ್ತಾ ಇದ್ದೀವಿ. ಕಂಪ್ಲೀಟ್ ಬೌಂಡ್ರಿ ನಮ್ಮ ಪ್ಯಾರಾಮ್ಲೇಷನ್ ಮಾಡಿ ವಾಚ್ ಮಾಡ್ತಾ ಇದ್ದೀವಿ, ಯಾರಾದರೂ ಬೌಂಡ್ರಿಯಿಂದ ಬಂದು ಕೊಡ್ತಾರಂತ. ಇದಕ್ಕೆ ಕಲ್ಕೆರೆ ಮತ್ತು ಇದಕ್ಕೆ ಬಹುಶಃ ಕೇರಳ ಸೈಡಿಂದ ಯಾರೋ ಎಂಟ್ರಾಗಿ ಅದಕ್ಕೆ ಬೆಂಕಿ ಕೊಟ್ಟಿದ್ದಾರೆ ಅಂತಂಥೇಳಿ ನಮಗೆ ಸ್ಯಾಟಲೈಟ್ ಇಮೇಜಸ್ ಎಲ್ಲ ನಾವು ತೊಗೊಂಡಿದ್ದೀವಿ. ಹಾಗಾದ್ರೆ ಅವರು ಯಾರು? ಅವರಿಗೆ ನಮ್ಮ ಕರುನಾಡಿನ ಕಾಡಿನ ಮೇಲೆ ಅದೇನು ದ್ವೇಷ? ಈ ಪ್ರಶ್ನೆಗೆ ಉತ್ತರ ಹುಡುಕ ಹೊರಟ ನಮಗೆ ಶಾಕಿಂಗ್ ಸೀಕ್ರೆಟ್ ಒಂದು ಗೊತ್ತಾಯ್ತು. ಅದೇನು ಗೊತ್ತಾ? ದನ ಮಾಫಿಯಾ ಕಿಚ್ಚು ಹಚ್ಚಿತ? ಹೌದು, ಇಂಥ ಒಂದು ಅಚ್ಚರಿಯ ನ್ಯೂಸ್ ನಮಗೆ ಗೊತ್ತಾಯ್ತು. ಹನ್ನೆರಡು 13 ಕಿಲೋಮೀಟರ್ ಬೆಂಕಿ ಬಿಟ್ಟಿರೋದು, ಅಲ್ಲಿ ರೈತರು ಯಾರು ಹೋಯ್ತಾರೆ? ಇದು ಯಾವುದೋ ಈ ಕೇರಳದ ಮೂಲದ ಕೇರಳದಿಂದ ಈ ದನ ಒಡೆಯವರಾಗಿರ್ಬೋದು, ಆಮೇಲೆ ಹುಲಿ ಬೇಟೆ ಆಡೋರಾಗಿರ್ಬೋದು, ಈ ಮರದ ದಿಮ್ಮಿಗಳು ಹೊರವರಾಗಿರ್ಬೋದು, ಅವು ಕೇರಳದ ಗಡಿ ಭಾಗದಲ್ಲಿ ಇರ್ತಕ್ಕಂಥ ಜನಗಳು ಮಾಡಿದ್ರೆ ಹೊರತು ನಮ್ಮ ಗ್ರಾಮೀಣ ಪ್ರದೇಶದವರು ಇಂಥ ಹೀನ ಕೃತ್ಯಗಳನ್ನ ಮಾಡಲ್ಲ. ಇವರ ಆರೋಪಕ್ಕೆ ಪೂರಕವಾದ ದಾಖಲೆಗಳು ನಮ್ಮ ಬಳಿ ಇವೆ. ಇದೇ ಗುಂಡ್ರೆ ಅರಣ್ಯ ವಲಯದಲ್ಲಿ ಕರುನಾಡಿನ ದನಕರುಗಳನ್ನು ಅಕ್ರಮವಾಗಿ ಕೇರಳಕ್ಕೆ ಮಾಂಸಕ್ಕಾಗಿ ಸಾಗಿಸೋ ಮಾಫಿಯಾವನ್ನ ಕವರ್ ಸ್ಟೋರಿ ತಂಡ ರಹಸ್ಯ ಕಾರ್ಯಾಚರಣೆ ಮಾಡಿ ಬಟಾ ಬಯಲು ಮಾಡಿತ್ತು. ಈ ಭಾಗದಲ್ಲಿ ವಾರಕ್ಕೆ 2-3 ದಿನ ನೂರಾರು ದನಕರುಗಳನ್ನ ರಾಜಾರೋಷವಾಗಿಯೇ ಕೇರಳ ಗಡಿ ದಾಟಿಸುತ್ತಾರೆ. ಇಲ್ಲಿ ಕೆಲ ಕಟುಕರು ದನಗಳನ್ನ ಸಾಲಾಗಿ ಕಟ್ಟಿ ಕೊನೆ ತುದಿಯಲ್ಲಿರೋ 2 ಹಸುಗಳ ಬಾಲ ಕಡಿದು ಅದಕ್ಕೆ ಖಾರದ ಪುಡಿ, ಗಾಜಿನ ಪುಡಿ ಹಾಕಿ ಕಪಿಲಾ ನದಿಯಲ್ಲಿ ಕೇರಳಕ್ಕೆ ಸಾಗಿಸೋ ಕರಾಳ ಸಂಗತಿಯನ್ನು ಕವರ್ ಸ್ಟೋರಿ ಬಯಲಿಗೆಳೆದಿತ್ತು. ಮಾಫಿಯಾದ ಫೇವರೇಟ್ ಪ್ಲೇಸ್ ಎನ್ ಬೇಗೂರಿಂದ ಗುಂಡ್ರೆ ಅರಣ್ಯ ಪ್ರದೇಶದೊಳಗೆ 8-9 ಕಿಲೋಮೀಟರ್ ನಡೆದು ಹೋದ್ರೆ ಸಾಕು, ಕೇರಳ ಸೇರಬಹುದು. ಆದ್ರೆ ಈಗ ಈ ದಾರಿಯಲ್ಲಿ ಲಾಂಟಾನ ಕಾಟ ಹೆಚ್ಚಾಗಿದೆ. ಲಾಂಟಾನ ಕಾಟ ನಿವಾರಿಸಲು ಅಕ್ರಮ ದನ ಸಾಗಾಟ ಮಾಫಿಯಾ ಕಾಡಿಗೆ ಬೆಂಕಿ ಹಾಕಿರಬಹುದು ಅನ್ನೋ ಅನುಮಾನ ಸ್ಥಳೀಯರದ್ದು. ಲಾಂಟಿನ ಗಿಡ ಎಲ್ಲ ಕಾಲ್ದಾರಿಗಳಲ್ಲೂ ಬೆಳೀತವೆ, ಒಂದಕ್ಕೊಂದು ಎಣಕಂಡು ಹೋಗ್ತವೆ. ಇವಾಗ ಅಲ್ಲಿ ನಮಗೆ ತಿಳಿದ ಮಟ್ಟಿಗೆ ಬಂಡೀಪುರದಲ್ಲಿ ಪ್ರತಿ ಸರಿನೂ ಕೇಸ್ಗಳಾಗ್ತಾ ಇದ್ದಿದ್ದು ದನ ಸಾಗಾಟ, ಕೇರಳಕ್ಕೆ ದನ ಸಾಗಾಟ ಮಾಡೋರ ಮೇಲೆ ಕೇಸ್ಗಳಾಗ್ತಾ ಇತ್ತು. ಇವ್ರು ಹೊಡಿವಾಗ ಇವರಿಗೆ ಅಡ್ಡ ಬರ್ತಾ ಇದ್ದಿದ್ದು ಪ್ರಾಣಿಗಳಿಗಂತೂ ಅವ್ರು ಎದುರ್ತಾ ಇರಲಿಲ್ಲ, ಪ್ರಾಣಿಗಳಿಗೆ ಯಾವ ರೀತಿ ಬಚಾವ್ ಆಗಬೇಕು ಅನ್ನೋದು ಗೊತ್ತಿತ್ತು. ಇವ್ರು ಹೋಗೋ ದಾರಿಗಳಲ್ಲಿ ಕಳ್ಳದಾರಿಗಳಲ್ಲಿ ಲ್ಯಾಂಟಿನ ಗಿಡಗಳು ಜಾಸ್ತಿ ಬೆಳೆದಿದ್ದು. ಇವರು ಮೋಸ್ಟ್ಲಿ ಲ್ಯಾಂಟಿನ ಗಿಡಗಳು ಈ ಸರಿ ಹೊಟ್ಟೋಗ್ಬಿಟ್ರೆ, ನಾವು ಬೆಂಕಿ ಹಾಕಿ ಏನಾದ್ರು ಇದಾಗೋಗ್ಬಿಟ್ರೆ ನಮಗೊಂದು 2 ವರ್ಷ ಸಲೀಸಾಗಿ ದನ ಹೊಡಿಬೋದು ಅನ್ನೋ ಐಡಿಯಾ ಇತ್ತೇನೋ. ಇದಕ್ಕೆ ಅರಣ್ಯ ಮತ್ತು ಪೊಲೀಸ್ ಇಲಾಖೆ ಸಾಥ್ ಇರೋದು ಓಪನ್ ಸೀಕ್ರೆಟ್ ಅಂತಾರೆ ಇವರು. ಇಲ್ಲಿ ದನದ ವ್ಯಾಪಾರದವರು ಫಾರೆಸ್ಟ್ ಇಲಾಖೆ ಜೊತೆಗೆ ಇನ್ವಾಲ್ವ್ಮೆಂಟ್ ಇತ್ತು, ಅದು ಎಲ್ಲರಿಗೂ ಗೊತ್ತಿರೋಂಥ ವಿಚಾರನೆ. ಅಲ್ಲಿ ಒಂದು ಮಾಫಿಯಾ ಆಗಿದೆ, ಒಂದು ರಾಶಿ ದನ ಹೋದ್ರೆ 3-4 ಸಾವಿರ ರೂಪಾಯಿ ಲಂಚ ಹೋಗ್ತಾ ಇದೆ. ಆದರೆ ಅರಣ್ಯ ಅಧಿಕಾರಿಗಳು ಮಾತ್ರ ಈ ಮಾಫಿಯಾದ ಬಗ್ಗೆ ತಮಗೆ ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲಿ ಪ್ರತಿಕ್ರಿಯಿಸುತ್ತಿರುವುದು ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗಿದೆ. ಅಂಥವ್ರು ಯಾರಾಗಿದ್ದಾರೆ ಅಂತ ನನಗೇನಾದ್ರು ಪ್ರೂಫ್ ಕೊಟ್ಟರೆ ನಾನು ಇಮ್ಮಿಡಿಯೇಟ್ಲಿ ಅವ್ರ ಮೇಲೆ ಏನು ಆ್ಯಕ್ಷನ್ ತೊಗೊಳ್ಬೇಕೋ ತೊಗೊಳ್ತೇನೆ. ದಯವಿಟ್ಟು ಹಂಗೇನ ಇತ್ತು ಅಂತ ಹೇಳಿದ್ರೆ ನನ್ನ ಗಮನಕ್ಕೆ ತನ್ನಿ.
ಯಾರಿದ್ದಾರೆ ಅಂತ ನನಗೆ ತನ್ನಿ, ಐ ವಿಲ್ ಟೇಕ್ ನೆಸೆಸರಿ ಆಕ್ಷನ್. ಏನು ಆಕ್ಷನ್ ನಾನು ತಗೋಬೇಕು ತಗೊಳ್ತೇನೆ. ಸ್ಮಗ್ಲರ್ಗಳಲ್ಲದಿದ್ರೆ ಮತ್ತಾರು? ಗುಂಡ್ರೆ ಅರಣ್ಯ ಭಾಗದಲ್ಲಿ ಇತ್ತೀಚಿನ ದಿನಗಳಲ್ಲಿ ಬೇಟೆಗಾರರ ಸ್ಮಗ್ಲರ್ಗಳ ಹಾವಳಿ ಕಡಿಮೆಯಾಗಿದೆ. ಹಾಗಾಗಿ ಇದು ಅವರ ಕೃತ್ಯ ಆಗಿರಲು ಸಾಧ್ಯ ಇಲ್ಲ ಅಂತಾರೆ ಅರಣ್ಯ ಅಧಿಕಾರಿಗಳು. ಹಾಗಾದ್ರೆ ಬಂಡೀಪುರ ಅರಣ್ಯಕ್ಕೆ ಬೆಂಕಿ ಹಾಕಿದವರು ಯಾರು? ಅರಣ್ಯ ಸಿಬ್ಬಂದಿಗಳ? ಈ ಪ್ರಶ್ನೆಗೆ ಉತ್ತರ ಕೇಳಿದ್ರೆ ನೀವು ಬೆಚ್ಚಿ ಬೀಳ್ತೀರಾ.